ಈಗ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಷ್ಟೊಂದು ಕಾಳಜಿ ಯಾಕೆ ಅನ್ನೋದು ಗೊತ್ತಾಗಿಲ್ಲ. ಇಂಡಿಯಾ ಅಲಯನ್ಸ್ ಅಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು, ರಾಹುಲ್ ಗಾಂಧಿ ಅವ್ರು ಏನು ಏನಿಲ್ಲ ಅನ್ನೋದನ್ನ ಅಶೋಕ್ ಅವರು ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ಭಾರತೀಯ ಜನತಾ ಪಾರ್ಟಿನಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಇನ್ನೂ ವಿಧಾನ ಪರಿಷತ್ತಿನಲ್ಲಿ ನೇಮಕ ಮಾಡೋಕ್ಕಾಗಲಿಲ್ಲ. ಒಂದು ಹೇಳಿಕೆ ಕೊಡೋ ಧೈರ್ಯ ಇಲ್ಲದೇ ಇರ್ತಕ್ಕಂಥವ್ರು 56 ಇಂಚಿನವರು. ಆದ್ರಿಂದ ಝೀರೋ ಯಾರು ಅನ್ನೋದು, ಹೀರೋ ಯಾರು ಅನ್ನೋದು ಈಗ ಪಾರ್ಲಿಮೆಂಟಲ್ಲಿ ಎಲ್ಲರೂ ಸಹ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅಶೋಕ್ರವರು ಭಾರತೀಯ ಜನತಾ ಪಾರ್ಟಿನಲ್ಲಿರೋ ಅವ್ರ ವಿಲನ್ಗಳು ಯಾರ್ಯಾರಿದ್ದಾರೆ ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಂಡ್ರೆ ಒಳ್ಳೇದು. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡದೇ ಇರೋದು ಬಹಳ ಒಳ್ಳೇದು. ಈಗ ಭಾರತೀಯ ಜನತಾ ಪಾರ್ಟಿ ಅವರು ಏನು ವಿಚಾರಗಳನ್ನ ಉತ್ತರ ಕರ್ನಾಟಕದ ವಿಚಾರಣೆ ತೆಗಿಲಿಲ್ಲ. ಅಲ್ಲಿ ಸ್ಪೀಕರು ಮತ್ತೆ ವಿಧಾನ ಪರಿಷತ್ತಿನ ಚೇರ್ಮನ್ ರಾದ ಬಸವರಾಜ ಹೊರಟ್ಟಿ ಅವರು ಮತ್ತೆ ಅಲ್ಲಿ ಯು ಟಿ ಖಾದರ್ ಅವರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನ ಅವಕಾಶ ಮಾಡಿಕೊಟ್ಟು, ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಸರ್ಕಾರದವ್ರು ನಾವು ಏನೇನು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದೀವಿ. ಇವ್ರಿಗೆ ಯಾವ ವಿಚಾರದಲ್ಲಿ ಮಾತಾಡಬೇಕು ಅನ್ನೋದಾಗಲಿಲ್ಲ. ಪಲಾಯನವಾದಿಗಳು ಕಾಂಗ್ರೆಸ್ ಪಕ್ಷದವರಲ್ಲ, ಪಲಾಯನವಾದಿಗಳಿರಲಿ, ಅವ್ರು ನಮ್ಮ ಆಡಳಿತ ಪಕ್ಷದ ಮುಂದೆ ಬಂದು ಆಡಳಿತ ಲೋಪದೋಷಗಳನ್ನ ಹೇಳಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾರು ಹೇಳಿದಾರೆ ಆತರ? ಅಶೋಕ್ ಅವರು ಹುಡುಕ್ತಾ ಇದ್ದಾರೆ ಪಾಪ. ಎಲ್ಲಾದ್ರೂ ಅದು ಅಶೋಕ್ ಅವ್ರದ್ದು ಹೇಗಿದೆ ಮನಸ್ಸು ಅಂದ್ರೆ ಹುಲ್ಲಿನ ಮೆದೆನಲ್ಲಿ ಸೂಜಿ ಹುಡ್ಕೊಂಗೆ ಆಗ್ತಾ ಇದೆ ಅವ್ರಿಗೆ. ಅಂದ್ರೆ ಅರ್ಜೆಂಟ್ ಯಾರಾದ್ರೂ ಬೇಕೀಗ, ಅಜಿತ್ ಪವಾರ್ ಆಗ್ಬೇಕು, ಇಲ್ಲಾಂದ್ರೆ ಹೇಮಂತ ಬಿಸ್ವಾಸ್ ಬೇಕು, ಇಲ್ಲಾಂದ್ರೆ ಆ ಥರ ಹುಡುಕ್ತಾ ಇದ್ದಾರೆ. ಆ ಕಾಲ ಹೊಟ್ಟೋಯ್ತು. ಈಗ ಆ BJP ಇಂದ ಎಷ್ಟು ಜನ ಈ ಕಡೆ ಬರ್ತಾರೆ ಅನ್ನೋದು ನೋಡಬೇಕು. ಈಗಾಗಲೇ ನಮ್ಮ PCC ಅಧ್ಯಕ್ಷರು ಊಟಕ್ಕಾದ್ರೆ ಕೆಲವರೆಲ್ಲ ಊಟಕ್ಕೆ ಅಟೆಂಡ್ ಮಾಡಿ ಬಂದಿದ್ದಾರಲ್ಲ, ಚೆನ್ನಾಗಿ ಭಕ್ಷ್ಯ ಭೋಜನಗಳನ್ನು ತಿಂದು ಹೋಗಿದ್ದಾರೆ. ಆದ್ದರಿಂದ ಇನ್ನೂ ಭಾಳಷ್ಟು ಜನ ಬರೋರಿದ್ದಾರೆ, ಅದನ್ನು ಕಾದು ನೋಡಬೇಕು. ಅಶೋಕ್ ಅವರು ಅವರ ಕೋಟೆ ಭದ್ರಗೊಳಿಸಿದ್ರೆ ಸಾಕು, ನಮ್ಮ ಕೋಟೆ ಬಗ್ಗೆ ಮಾತಾಡೋದು ಬೇಡ. ನನ್ನ ರಾಜಕೀಯ ಇತಿಹಾಸದಲ್ಲಿ ನಾವ್ಯಾರೂ ಸಹ CLP ಮೀಟಿಂಗ್ ಕರೆದು ತದ ನಂತರ ಊಟಕ್ಕೆ ಬಂದಿರತಕ್ಕಂಥವ್ನು ಇದುವರೆಗೂ ಸಹ ನಾನು ನೋಡಿರಲಿಲ್ಲ. ಇದು ಮೊಟ್ಟ ಮೊದಲನೇ ಬಾರಿಗೆ ನೋಡಿರ್ತಕ್ಕಂಥದ್ದು. ಅವ್ರು ಯಾರು ಬೇರೆಯವರಲ್ಲ, ಅವರು ನಮ್ಮ ಕಾಂಗ್ರೆಸ್ ಅವರೇ ಮೊದಲು. ಪಾಪ ಅವ್ರಿಗೆ ಮನಸ್ಸು ಅಲ್ಲಿ ಆಗ್ತಾ ಇಲ್ಲ. ಅದರಿಂದ ಅದಕ್ಕೆ ಅವರು ಊಟಕ್ಕೆ ಬಂದರೋ ಇನ್ನೊಂದಕ್ಕೆ ಬಂದರೋ ಅದು ಬೇರೆ ಪ್ರಶ್ನೆ. ಅಷ್ಟೊಂದು ಡಿಸಿಪ್ಲಿನ್ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಅವರು CLP ಮೀಟಿಂಗ್ಗೆ ಬಸವರಾಜ್ ಪಾಟೀಲ್ ಯತ್ನಾಳು ಆಮೇಲೆ ಬೇರೆಯವರೆಲ್ಲ ಯಾಕೆ ಹೋಗಿಲ್ಲ ಅನ್ನೋದು ಉತ್ತರ ಕೊಡಬೇಕಾಗುತ್ತೆ. ಈಗ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಷ್ಟೊಂದು ಕಾಳಜಿ ಯಾಕೆ ಅನ್ನೋದು ಗೊತ್ತಾಗಿಲ್ಲ. ಇಂಡಿಯಾ ಅಲಯನ್ಸ್ ಅಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು, ರಾಹುಲ್ ಗಾಂಧಿ ಅವ್ರು ಏನು ಏನಿಲ್ಲ ಅನ್ನೋದನ್ನ ಅಶೋಕ್ ಅವರು ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ಭಾರತೀಯ ಜನತಾ ಪಾರ್ಟಿನಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಇನ್ನೂ ವಿಧಾನ ಪರಿಷತ್ತಿನಲ್ಲಿ ನೇಮಕ ಮಾಡೋಕ್ಕಾಗಲಿಲ್ಲ. ಒಂದು ಹೇಳಿಕೆ ಕೊಡೋ ಧೈರ್ಯ ಇಲ್ಲದೇ ಇರ್ತಕ್ಕಂಥವ್ರು 56 ಇಂಚಿನವರು. ಆದ್ದರಿಂದ ಝೀರೋ ಯಾರು ಅನ್ನೋದು, ಹೀರೋ ಯಾರು ಅನ್ನೋದು ಈಗ ಪಾರ್ಲಿಮೆಂಟಲ್ಲಿ ಎಲ್ಲರೂ ಸಹ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅಶೋಕ್ರವರು ಭಾರತೀಯ ಜನತಾ ಪಾರ್ಟಿನಲ್ಲಿರೋ ಅವ್ರ ವಿಲನ್ಗಳು ಯಾರ್ಯಾರಿದ್ದಾರೆ ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಂಡ್ರೆ ಒಳ್ಳೇದು. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡದೇ ಇರೋದು ಬಹಳ ಒಳ್ಳೇದು. ಈಗ ಭಾರತೀಯ ಜನತಾ ಪಾರ್ಟಿ ಅವರು ಏನು ವಿಚಾರಗಳನ್ನ ಉತ್ತರ ಕರ್ನಾಟಕದ ವಿಚಾರಣೆ ತೆಗಿಲಿಲ್ಲ. ಅಲ್ಲಿ ಸ್ಪೀಕರು ಮತ್ತೆ ವಿಧಾನ ಪರಿಷತ್ತಿನ ಚೇರ್ಮನ್ ರಾದ ಬಸವರಾಜ ಹೊರಟ್ಟಿ ಅವರು ಮತ್ತೆ ಅಲ್ಲಿ ಯು ಟಿ ಖಾದರ್ ಅವರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನ ಅವಕಾಶ ಮಾಡಿಕೊಟ್ಟು, ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಸರ್ಕಾರದವ್ರು ನಾವು ಏನೇನು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದೀವಿ. ಇವ್ರಿಗೆ ಯಾವ ವಿಚಾರದಲ್ಲಿ ಮಾತಾಡಬೇಕು ಅನ್ನೋದಾಗಲಿಲ್ಲ. ಪಲಾಯನವಾದಿಗಳು ಕಾಂಗ್ರೆಸ್ ಪಕ್ಷದವರಲ್ಲ, ಪಲಾಯನವಾದಿಗಳಿರಲಿ, ಅವ್ರು ನಮ್ಮ ಆಡಳಿತ ಪಕ್ಷದ ಮುಂದೆ ಬಂದು ಆಡಳಿತ ಲೋಪದೋಷಗಳನ್ನ ಹೇಳಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾರು ಹೇಳಿದಾರೆ ಆತರ? ಅಶೋಕ್ ಅವರು ಹುಡುಕ್ತಾ ಇದ್ದಾರೆ ಪಾಪ. ಎಲ್ಲಾದ್ರೂ
ಅದು ಅಶೋಕ ಅವ್ರದ್ದು ಹೇಗಿದೆ ಮನಸ್ಸು ಅಂದರೆ ಹುಲ್ಲಿನ ಮೆದೆನಲ್ಲಿ ಸೂಜಿ ಹುಡ್ಕೊಂಗೆ ಆಗ್ತಾ ಇದೆ ಅವರಿಗೆ. ಅಂದರೆ ಅರ್ಜೆಂಟ್ ಯಾರಾದರೂ ಬೇಕೀಗ, ಅಜಿತ್ ಪವಾರ್ ಆಗಬೇಕು, ಇಲ್ಲಾಂದರೆ ಹೇಮಂತ ಬಿಸ್ವಾಸ್ ಬೇಕು, ಇಲ್ಲಾಂದ್ರೆ ಆ ಥರ ಹುಡುಕ್ತಾ ಇದ್ದಾರೆ. ಆ ಕಾಲ ಒಟ್ಟೋಯ್ತು. ಈಗ ಬಿ ಜೆ ಪಿಯಿಂದ ಎಷ್ಟು ಜನ ಈ ಕಡೆ ಬರ್ತಾರೆ ಅನ್ನೋದು ನೋಡಬೇಕು. ಈಗಾಗಲೇ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಊಟಕ್ಕಾದ್ರೆ ಕೆಲವರೆಲ್ಲ ಊಟಕ್ಕೆ ಅಟೆಂಡ್ ಮಾಡಿ ಬಂದಿದ್ದಾರಲ್ಲ, ಚೆನ್ನಾಗಿ ಭಕ್ಷ್ಯ ಭೋಜನಗಳನ್ನು ತಿಂದು ಹೋಗಿದ್ದಾರೆ. ಆದ್ದರಿಂದ ಇನ್ನೂ ಭಾಳಷ್ಟು ಜನ ಬರೋರಿದ್ದಾರೆ, ಅದನ್ನು ಕಾದು ನೋಡಬೇಕು. ಅಶೋಕ್ ಅವರು ಅವರ ಕೋಟೆ ಭದ್ರಗೊಳಿಸಿದ್ರೆ ಸಾಕು, ನಮ್ಮ ಕೋಟೆ ಬಗ್ಗೆ ಮಾತಾಡೋದು ಬೇಡ. ನನ್ನ ರಾಜಕೀಯ ಇತಿಹಾಸದಲ್ಲಿ ನಾವ್ಯಾರೂ ಸಹ ಸಿ ಎಲ್ ಪಿ ಮೀಟಿಂಗ್ ಕರೆದು ತದನಂತರ ಊಟಕ್ಕೆ ಬಂದಿರತಕ್ಕಂಥವ್ನು ಇದುವರೆಗೂ ಸಹ ನಾನು ನೋಡಿರಲಿಲ್ಲ. ಇದು ಮೊಟ್ಟ ಮೊದಲನೇ ಬಾರಿಗೆ ನೋಡಿರ್ತಕ್ಕಂಥದ್ದು. ಅವ್ರು ಯಾರು ಬೇರೆಯವರಲ್ಲ, ಅವರು ನಮ್ಮ ಕಾಂಗ್ರೆಸ್ ಅವರೇ ಮೊದಲು. ಪಾಪ ಅವ್ರಿಗೆ ಮನಸ್ಸು ಅಲ್ಲಿ ಆಗ್ತಾ ಇಲ್ಲ. ಅದರಿಂದ ಅದಕ್ಕೆ ಅವರು ಊಟಕ್ಕೆ ಬಂದರೋ ಇನ್ನೊಂದಕ್ಕೆ ಬಂದರೋ ಅದು ಬೇರೆ ಪ್ರಶ್ನೆ. ಅಷ್ಟೊಂದು ಡಿಸಿಪ್ಲಿನ್ ಪಾರ್ಟಿ, ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಅವರು ಸಿ ಎಲ್ ಪಿ ಮೀಟಿಂಗ್ಗೆ ಬಸವರಾಜ್ ಪಾಟೀಲ್ ಯತ್ನಾಳು ಆಮೇಲೆ ಬೇರೆಯವರೆಲ್ಲ ಯಾಕೆ ಹೋಗಿಲ್ಲ ಅನ್ನೋದು ಉತ್ತರ ಕೊಡಬೇಕಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.